ನೋಡಿ ಹತ್ತುವರೆ ಇವಾಗ, ಇಷ್ಟೊತ್ತಿಗೆಲ್ಲ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇದೆ ನೋಡಿ. ಆರಾಮ ಕುತ್ಕೊಂಡಾಳೆ ತಾಯಿ. ಯಾಕಮ್ಮ ಇವಾಗ ಎಗ್ ರೈಸ್ ತಿನ್ನಕ್ಕೆ ಹೊರಗಡೆ ಹೋಗ್ತಾ ಇದೀವಿ. ಇವತ್ತು ಬುಧವಾರ, ಬುಧವಾರದ ಬಾಡೂಟ ಅಲ್ಲ ಎಗ್ ರೈಸ್, ಎಗ್ ರೈಸ್ ತಿನ್ನಕ್ಕೆ ಹೋಗ್ತಿದೀವಿ ನಾವಿವತ್ತು. ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್? ಇವತ್ತು ಬುಧವಾರ ಅಂದರೆ ದುಗ್ಗನಬಾಗಿ 15 ದಿನ ಆಯಿತು. 15 ದಿನಕ್ಕೆಲ್ಲ ಜಾತ್ರೆ ಎಲ್ಲ ಖಾಲಿ ಖಾಲಿ ಅಂತ ಅನಿಸ್ತೈತೆ. ಯುಗಾದಿ ಹಬ್ಬಕ್ಕೆ ಉಚ್ಚಂಗಿ ದುರ್ಗದಲ್ಲೂ ಜಾತ್ರೆ ಇರುತ್ತೆ, ಹಾಗಾಗಿ ಅಲ್ಲಿಗೂ ಹೋಗ್ಬೇಕಲ್ಲ ಜಾತ್ರೆಯವರೆಲ್ಲ. ಹಾಗಾಗಿ ಒಂದು ಫ್ರೆಂಡ್ಸ್ ನೋಡಿ, ಇವತ್ತು ಬುಧವಾರ, ನಿನ್ನೆಗೆ ಸ್ಟೇಜ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಇಲ್ಲಿ, ಎಷ್ಟು ಬಿಕೋ ಅಂತ ಅನಿಸ್ತೈತೆ ಅಲ್ವಾ? ಆದರೂ ನೋಡಿರಿ, ಜಾತ್ರೆಯಲ್ಲೂ ಸ್ವಲ್ಪ ಜನ ಇದ್ದಾರೆ, ಲಾಸ್ಟ್ ಲಾಸ್ಟ್ ಅಂತ ಅಂದಾಗ ಸ್ವಲ್ಪ ಜನ ಬರೋದು ಜಾಸ್ತಿ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಬಂದಿದ್ದಾರೆ ಇವತ್ತು ಜಾತ್ರೆಗೆ. ನಾಳೆ ಎಲ್ಲ ಹೋಗ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಈ ಜಾತ್ರೆ ಎಲ್ಲ ಹೆಂಗೆ ಕಾಣ್ತಾ ಇದೆ, ಈಗೆಲ್ಲ ಕ್ಲೋಸ್, 10:30 ಟೈಮ್. ಇವಾಗ ನಾವು ಎಗ್ ರೈಸ್ ತಿನ್ನೋಣ ಅಂತ ಹೊರಟಿದ್ದೀವಿ. ಪಿ ಬಿ ರೋಡಲ್ಲಿ ಆರ್ಚ್ ಇದೆ ಅಲ್ವಾ, ದುಗ್ಗಮ್ಮನ ಆರ್ಚು, ಅಲ್ಲಿ ಈ ಕಡೆ ಎಗ್ ರೈಸ್ ಮಾಡ್ತಾರೆ. ಕೆಳಗಡೆ ಫುಟ್ಪಾತಲ್ಲಿ ಗಾಡಿ ಹೋಟ್ಲು, ಎಗ್ ರೈಸ್ ಗಾಡಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಇವಾಗ ನಮ್ಮ ಮನೆಯ ಫ್ರೆಂಡ್ಸೇ ಅವರು, ಚೆನ್ನಾಗಿ ಮಾಡ್ತಾರೆ ಎಗ್ ರೈಸ್ ಎಲ್ಲ, ಟೇಸ್ಟಿಂಗ್ ಎಲ್ಲ ಏನೂ ಹಾಕಲ್ಲ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಯಾರಿಗೆಲ್ಲ ಈ ಹೋಟ್ಲು ಗೊತ್ತು, ಯಾರೆಲ್ಲ ತಿಂದಿರ್ತೀರಾ ನನಗೆ ಕಮೆಂಟ್ ಮಾಡಿ ನೋಡೋಣ. ಹೊಂಡ ಸರ್ಕಲ್ಲಿರೋ ರೈಲ್ವೆ ಗೇಟ್ ಹತ್ರ ಇದೀವಿ ನಾವು. ಇವಾಗ ಟ್ರೈನ್ ಹೋಗ್ತಾ ಐತೆ, ಗೇಟ್ ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೀವಿ ಇಲ್ಲಿ. ಫ್ರೆಂಡ್ಸ್ ನೋಡಿ, ನಾವು ಬಂದ್ವಿ ಇವಾಗ ಎಗ್ ರೈಸ್ ಕಾಡಿಗೆ. ನಿಮ್ಮ ಹೆಸರು? ನನ್ನ ಹೆಸರು ಕಾಂತ ಅಂತ. ಪ್ರಭು ಕಾಂತರಾಜ್ ಹೆಸರು ಕಾಂತರಾಜ್ ಅಲ್ಲಿ ನಿನ್ನ ಹೆಸರು ಕೇಳಿದ್ದು ನಿಮ್ಮ ಅಲ್ಲ, ಇಬ್ಬರ ಹೆಸರು ಹೇಳ್ರಿ ಅದ್ರಲ್ಲಿ. ಅಣ್ಣ ಸ್ವಲ್ಪ ನೋಡ್ರಿ, ಯಾಕಣ ಕಲಿಯತ್ತಾ? ಎಷ್ಟು ಕೆಜಿ ರೈಸ್ ಖಾಲಿ ಮಾಡ್ತೀರ ಡೈಲಿ? ಡೈಲಿ ಒಂದು 20 ಕೆಜಿ ಹೋಗ್ತೀನಿ ಮಾಡ್ತಾನೆ. ಅಣ್ಣ ಎಷ್ಟೊತ್ತಿಂದ ಬರ್ತೀರಾ? ನಾವು ಮಾಡೋದು 5:30 ನಾವು ಮಾಡೋದು ಒಂದು 25 ವರ್ಷ ಆಯ್ತು. ಅಣ್ಣ ಏನೇನು ಮಾಡ್ತೀರಾ? ಹಾಫ್ ಆಯ್ಲು, ಆಮ್ಲೆಟ್, ಆಮ್ಲೆಟ್, ಪೂರಿಗೆ ಬ್ರೆಡ್, ಆಮ್ಲೆಟ್, ಮಂಡಗ್ ಮಸಾಲ, ರೈಸ್, ಬಾಂಡೆ ಮಸಾಲ, ಮೊಟ್ಟೆ 15 ರೂಪಾಯಿ. ಮಮ್ಮಿ ಚೆನ್ನಾಯ್ತಾ ಎಗ್ ರೈಸು? ಪಪ್ಪ ನಮ್ದು ಇನ್ನೂ ಖಾಲಿ ಆಗಿಲ್ಲ. ಪಿಂಕಿ ಚೆನ್ನಾಯ್ತಾ ಎಗ್ ರೈಸು?
ಬೆಳಗ್ಗೆ ಅದೇ ಪೆಟ್ರೋಲ್ ಹಾಕ್ಸೋದು ಕೀ ಹಾಕೋ ಜಾಗ ಇಲ್ಲ ಇದೆ. ಹಾಂ ಫ್ರೆಂಡ್ಸ್, ನಾವಿವಾಗ ಮನೆಗೆ ಹೊರಟ್ವಿ. ಎಗ್ ರೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಯಾವಾಗಲೂ ಎಗ್ ರೈಸ್ ತಿನ್ನಕ್ಕೆ ಇಲ್ಲಿಗೆ ಬರೋದು. ಫ್ರೆಂಡ್ಸ್, ಇದೆಲ್ಲಿ ಬರುತ್ತೆ ಗೊತ್ತಾ? ಅರುಣ ಟ್ಯಾಕ್ಸ್ ಎದುರುಗಡೆ ದುಗಮ್ನ ಆರ್ಚ್ ಇದೆ ಅಲ್ವಾ, ಅದ್ರ ಒಳಗಡೆ ಬಂದರೆ ಎಂಟ್ರೆನ್ಸಿಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಎಗ್ ರೈಸ್ ಗಾಡಿಗಳು. ಎಗ್ ರೈಸು ಮತ್ತು ಚಿಕನ್ ಕಬಾಬ್ ಅವೆಲ್ಲ ಈ ಕಡೆ ಲೈನಲ್ಲಿ ಇರುತ್ತೆ. ಫ್ರೆಂಡ್ಸ್, ಈ ಮಿನಿ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.